ಎಲ್ರಿಗೂ ನಮಸ್ಕಾರ. ನನ್ನ ಅಭಿಮಾನಿಗಳಲ್ಲಿ ಒಂದು ವಿನಂತಿ, ಈ ವರ್ಷ ನನ್ನ ಹುಟ್ಟಿದಬ್ಬನ ಭಾಳ ಸರಳವಾಗಿ ಒಂದು ದೇವಸ್ಥಾನದಲ್ಲಿ ಆಚರಿಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅವತ್ತು ನಾನು ಊರಲ್ಲೇ ಇರೋದಿಲ್ಲ, ನಮ್ಮ ಹೊಸ್ಕರಹಳ್ಳಿ ಮನೆ ಹತ್ರನೋ ಅಥವಾ ಆರ್ ಆರ್ ನಗರ ಮನೆ ಹತ್ರನೋ ಹಾರ ಅಥವಾ ಕೇಕ್ ತರೋದ್ರಲ್ಲಿ ನಿಮ್ಮ ಟೈಮು ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆಲ್ರಿಗೂ ಗೊತ್ತಿದೆ ಈ ಕೊರೋನಾ ವೈರಸ್ಸಿಂದ ನಾನಾಗಲಿ ನೀವಾಗಲಿ ಇಡೀ ನಮ್ಮ ಪ್ರಪಂಚ ಎಷ್ಟು ಸಂಕಷ್ಟ ಪಡ್ತಾ ಇದೆ ಅನ್ನೋದು. ಈ ಟೈಮಲ್ಲಿ ನಾನು ನನ್ನ ಬರ್ತ್ಡೇನ ಆಚರಿಸ್ಕೊಳ್ಳೋದು ಸೂಕ್ತ ಅಲ್ಲ ಅಂತ ನನಗೆ ಅನಿಸ್ತು. ನನಗೆ ನನ್ನ ಆರೋಗ್ಯ, ನನ್ನ ಕುಟುಂಬದ ಆರೋಗ್ಯ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ನನ್ನ ಅಭಿಮಾನಿಗಳ ಆರೋಗ್ಯ ಭಾಳ ಮುಖ್ಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗೆ ಅಂತ ನಾನು ನಿಮಗೆಲ್ಲ ಸಿಗಲ್ಲ ಅಂತಲ್ಲ, ಫೇಸ್ಬುಕ್ ಲೈವ್ ಇನ್ಸ್ಟಾಗ್ರಾಮ್ ಲೈವಲ್ಲಿ ಬರ್ತೀನಿ, ಡೇ ಟು ಟೈಮು ನಮ್ಮ ಹುಡುಗರು ಅಪ್ಡೇಟ್ ಮಾಡ್ತಾರೆ. ಅವತ್ತು ನಿಮಗೆಲ್ಲ ಒಂದು ಸಿಹಿ ಸುದ್ದಿ ನನ್ನ ಕಡೆಯಿಂದ ನಮ್ಮ ಟೀಮ್ ಕಡೆಯಿಂದ ಸಿಗುತ್ತೆ. ಇನ್ನೊಂದು ವಿಷಯ ಹೇಳಬೇಕು, ಈ ವಿಡಿಯೋನ ಲೈಕ್ ಕಮೆಂಟ್ ಕೊಡೋದಕ್ಕಿಂತ ಆದಷ್ಟು ಶೇರ್ ಮಾಡಿ, ಯಾಕಂದರೆ ತುಂಬ ದೂರದಿಂದ ಬರೋ ಹುಡುಗರೆಲ್ಲ ಇದ್ದಾರೆ, ಉತ್ತರ ಕರ್ನಾಟಕ ಸೈಡಿಂದೆಲ್ಲ ಬರೋ ಹುಡುಗರು ಇದ್ದಾರೆ, ಅವ್ರಿಗೆಲ್ಲ ತಲುಪೋವರೆಗೂ ಶೇರ್ ಮಾಡಿ. ಎಲ್ಲ ನನ್ನ ಅಭಿಮಾನಿಗಳಿಗೂ ಆ ದೇವರು ಆಯಸ್ ಆರೋಗ್ಯ ಕೊಟ್ಟು ನೂರಾರು ವರ್ಷ ಕಾಪಾಡಲಿ ಅಂತ ಕೇಳ್ಕೊತಾ ಎಲ್ರಿಗೂ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.